श्री गाळि आंजनेय स्नेहकूट कचेरी ಮುಂಭಾಗದಲ್ಲಿ ಗೋವಿಂದರಾಜ ನಗರ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ಶ್ರೀ ವಿ ಸೋಮಣ್ಣ ಹಾಗೂ ರಾಮಾಂಜಿನಿ ಅವರ ಘನ ಅಧ್ಯಕ್ಷತೆಯಲ್ಲಿ ಕೊರೋನಾ ಲಾಕ್ಡೌನ್ ಆದೇಶದ ಹಿನ್ನೆಲೆಯಲ್ಲಿ ಬಡವರಿಗೆ ಕಿಟ್ಗಳನ್ನು ವಿತರಣೆ ಮಾಡಲಾಗಿತು. ಆಹಾರ ಧಾನ್ಯ ಪಟ್ಟಣಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ನಾಯಕರು ಸೋಮಣ್ಣ ಅವರು ಮತ್ತು ತೇಜಸ್ವಿ ಅವರು ರವೀಂದ್ರ ಅವರು ಇವರು ಹೇಳಿ ನಮಗೆ ಇಲ್ಲಿ ಬಡವರು ತುಂಬ ಇದ್ದಾರೆ. ಆಟೋ ಚಾಲಕ ಕೂಲಿ ಕಾರ್ಮಿಕರು ದಿನಗೂಲಿ ನೌಕರರು ತರಕಾರಿ ವ್ಯಾಪಾರಸ್ಥರು ಇವೆಲ್ಲ ಇರೋದ್ರಿಂದ ಇದು ತುಂಬ ಬಡತನ ತುಂಬ ಇದೆ ಇಲ್ಲಿ ಅಂಥವ್ರಿಗೆಲ್ಲ ಹುಡುಕಿ ಹುಡುಕಿ ಆಮೇಲೆ ರೇಷನ್ ಕಾರ್ಡ್ ಇಲ್ಲದೆ ಇರೋರಿಗೆ ಗ್ರೌಂಡ್ ವರ್ಕ್ ಮಾಡಿ ಅವರಿಗೆ ಟೋಕನ್ ಇಶ್ಯೂ ಮಾಡಿದ್ದೀರಾ? ಚೆಕ್ ಮಾಡಿ ಅವರಿಗೆ ನಿಜವಾಗ ಅವ್ರ ತೊಂದರೆ ಇರೋದನ್ನ ಹುಡುಕಿ ಕೊಡ್ತಾ ಇದ್ದೀವಿ. ಅಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ, ಲಾಸ್ಟ್ ವೀಕ್ ಅಲ್ಲೂ ಸ್ವಲ್ಪ ಕೊಟ್ಟಿದ್ದೀವಿ, ಕೊಡ್ತಾನೆ ಇದೆ. ಇಲ್ಲ, ನೀವು ರೇಷನ್ ಕಾರ್ಡ್ ಇಲ್ದಿರೋರಿಗೆ ಹುಡುಕಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇರ್ದಿರೋರು ನೋಡಿ ನೋಡಿ ಮನೆ ಮನೆ ಗ್ರೌಂಡ್ ವರ್ಕ್ ಮಾಡಿ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಸುಮಾರು 1,500 2,000 ಜನ ಕೊಟ್ಟಿದ್ದೀವಿ. ಇನ್ನು ಮಧ್ಯಾಹ್ನ ರಾತ್ರಿ 1,000 ಜನ ಕೊಡ್ತಾ ಇದ್ದೀವಿ. ಟೋಟಲ್ 5,000 ಜನಕ್ಕೆ ಊಟನೂ ವಿತರಣೆ ಮಾಡ್ತಾ ಇದ್ದೀವಿ. ಸೋಮಣ್ಣ ಅವರು ಕಳಿಸ್ತಾ ಇದ್ದಾರೆ, ತೇಜಸ್ವಿ ಅವರು ಕಳಿಸ್ತಾ ಇದ್ದಾರೆ, ರವೀಂದ್ರ ಅವರು ಕಳಿಸ್ತಾ ಇದ್ದಾರೆ. ಅವರೆಲ್ಲ ಸೇರಿಸಿ ನಾವು ಇಲ್ಲಿ ಕಿಚನ್ ಎಲ್ಲ ಮಾಡ್ಕೊಂಡಿದ್ದೀವಿ, ಮಾಡಿ ಮಾಡಿ ಕಳಿಸ್ತಾ ಇದ್ದೀವಿ. ಸೊ ನಿಮ್ಮ ಹೆಸರು ರಾಮಾಂಜನಿ ಅಲ್ಲ, ನಿಮ್ಮ ಇದರ ಪ್ರಕಾರ ಯಾರು ಹಸುಕೊಂಡು ಮಲಗಬಾರದು, ಎಲ್ಲರಿಗೂ ಊಟ ಸಿಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಮ್ಮ ನಾಯಕರ ಆದೇಶನೇ ಅದು. ಯಾರು ಪ್ರತಿಯೊಬ್ಬರು ಹಸುಕೊಂಡು ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಒಂದು 30 ಜನ ಟೀಮ್ ಮಾಡ್ಕೊಂಡಿದ್ದಾರೆ. ನಮ್ಮ ಸೋಮಣ್ಣವರೇ 30 ಜನ ಟೀಮ್ ಕೊಟ್ಟು ಅವರಿಗೆಲ್ಲ ಪಾಸ್ ಕೊಡಿಸಿದ್ದಾರೆ. ಕೊಡಿಸಿ ಇವರಿಗೆಲ್ಲ ಮನೆ ಮನೆಗೆ ಹೋಗಿ ಆಹಾರ ಧಾನ್ಯಗಳು ಕೊಡೋದು, ಊಟ ಕೊಡುವಂಥದ್ದು, ಆಮೇಲೆ ಯಾರಿಗನ ಹೆಲ್ತ್ ಪ್ರಾಬ್ಲಮ್ ಇದೆ ಆಸ್ಪತ್ರೆಗೆ ಸೇರಿಸುವಂಥದ್ದು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವ ರೀತಿ ಬಂತು ಸರ್ ಇದು ಸ್ಫೂರ್ತಿ? ಯಾವಾಗ ನೋಡಿದ್ರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರ. ನಾಯಕರು ಸೋಮಣ್ಣ ಅವರಿಂದನೇ ಬಂದಿದ್ದಿಲ್ಲ, ಅವರು ನೋಡಿಕೊಂಡು. ನೀವು ಏನಾದ್ರು ಮೆಡಿಸಿನ್ ವಿತರಣೆ ಏನಾದ್ರು ಮಾಡೋದು? ಮಾಡ್ತೀವಿ, ಮಾತ್ರೆಗಳು ಕೊಡಿಸೋದು. ಯಾಕಂದ್ರೆ ಹಲವಾರು ಸೀನಿಯರ್ ಸಿಟಿಸನ್ಗಳಿದೆ, ಅವ್ರಿಗೆ ಔಷಧಿ ಸಿಗ್ತಾ ಇಲ್ಲ ಅಂತ ಸುಮಾರು ಇದರಲ್ಲಿ ನಮಗೆ ಹೆಲ್ತ್ ಲೈನ್ ನಂಬರ್ ಕೊಟ್ಟಿದ್ದೀವಿ. ಅವ್ರು ಫೋನ್ ಮಾಡಿದ್ರೆ ಅವ್ರಿಗೆ ಮನೆಗಳಿಗೆ ಬಾಗಿಲಿಗೆ ನಮ್ಮ ಹುಡುಗರೇ ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ಹೆಲ್ತ್ ಲೈನ್ ನಂಬರ್ ಏನಾದ್ರು ಹೇಳಿದ್ರೆ? ಹಾಂ, 9243100225. ಓಕೆ, ಅಧ್ಯಕ್ಷರು ಇಲ್ಲಿ ಸೇರಿಸ್ಕೊಂಡು ಅಂತ ಟೋಕನ್ ತಗೊಳ್ಳಿ, ಆರಾಮಾಗಿ ಬಂದು ತಗೊಂಡೋಗ್ರಿ. ಫೋಟೋ ಕಾಣಲಿ, ಅದು ನಾಯಕರ ಆದೇಶ ಮೇರೆಗೆ ಒಂದು 4,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಒಂದು 3-4,000 ಜನಕ್ಕೆ ಆಹಾರದ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ. ಸರ್, ವಾರ್ಡ್ಗಳಲ್ಲಿ ಊಟ ಎಷ್ಟೊತ್ತಿಗೆ ಬರ್ತಾರೆ ಅಂತ ಜನ ಪರಿತಪಿಸ್ತಾ ಇದ್ದಾರೆ. ಅಲ್ಲ, ಏನು ನಿಗದಿ ಮಾಡಿದ್ರೆ, ಆ ಸ್ಥಳ ನಿಗದಿ ಮಾಡಿದ್ರೆ? ಅಲ್ಲ, ಅಲ್ಲಲ್ಲೇ ಅವ್ರ ಮನೆ ಬಾಗಿಲುಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅಲ್ಲಲ್ಲೇ ಒಂದು ಕ್ಯಾಂಪ್ಗಳು ಮಾಡಿದ್ದೀವಿ. ಅಲ್ಲೆಲ್ಲ ಇದೇ ಥರ ವೈಟ್ ಮಾರ್ಕ್ಗಳು ಹಾಕಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಥರ ಎಲ್ಲ ಮಾರ್ಕ್ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ಆಹಾರ ಕೊಡ್ತಾ ಇದ್ದೀವಿ. ಸರ್, ಈ ಥರ ವಾರ್ಡ್ಗಳಲ್ಲಿ ಹಾಲನ್ನ ವಿತರಣೆ ಮಾಡಿರೋರೇ ಬಡವರಲ್ಲ,
ಬಿಪಿಎಲ್ ಕಾರ್ಡ್ ಇಲ್ಲದೆ ಇರೋರು ಬಡವರು ಅಂತ ಜನ ಅಭಿಪ್ರಾಯ, ತಮ್ಮ ಅಭಿಪ್ರಾಯ? ಅಲ್ಲ, ಬಿಪಿಎಲ್ ಕಾರ್ಡ್ ಇಲ್ಲದೆ ಇರೋರನ್ನ ಗುರುತಿಸಿ ಅವರಿಗೆ ದವಸ ಧಾನ್ಯಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಸರ್, ಕಾರ್ಡ್ ಇಲ್ಲದೆ ಇರೋರು ಇದಾರ ಸರ್ ನಿರ್ಗತಿಕರು? ಕಾರ್ಡ್ ಇಲ್ಲದೆ ಇರೋರನ್ನೇ ನಾವು ಹುಡುಕಿ ಹುಡುಕಿ ಕೊಡ್ತಾ ಇರೋದು. ಕಾರ್ಡ್ ಇಲ್ಲದೆ ಇರೋರು, ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಎರಡು ಇಲ್ಲದೆ ಇರೋರನ್ನ ಹುಡುಕಿ ಅವ್ರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಏನು ಟೀಮ್ ಇದೆ ಅಲ್ಲ, ನಮ್ಮ ಎಲ್ಲರೂ ಸಹಪಾಠಿಗಳೆಲ್ಲ ಹೋಗಿ ಅವ್ರ ಮನೆ ಅವ್ರಿಗೆ ನಾವು ಏನು ಹೇಳೋದು ಕಡಿಮೆ, ಅವ್ರಿಗೆ ನಾವೆಲ್ಲ ಚಿರಋಣಿಯಾಗಿರ್ಬೇಕು. ಸರ್, ಜನಪ್ರಿಯ ಸಚಿವರು ಯಾವ ರೀತಿ ನೆರವು ಕೊಡ್ತಾ ಇದ್ದಾರೆ ಸರ್ ತಮ್ಮ ವಾರ್ಡ್ ಕ್ಷೇತ್ರಕ್ಕೆ, ವಾರ್ಡ್ಗೆ? ಸಚಿವ ಸೋಮಣ್ಣ ಅವರು ಒಂದು 10,000 ಕುಟುಂಬಗಳಿಗೆ ಮೊದಲು ಒಂದು ಬಾರಿ ಕೊಟ್ಟಿದ್ದಾರೆ, ಇನ್ನ ಒಂದು 15,000 ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನ ಕೊಡಬೇಕು ಅಂತ ಇದು ಮಾಡಿದ್ದಾರೆ. ಪ್ರತಿದಿನ ಅವರು ನಮ್ಮ ವಾರ್ಡ್ಗಳಿಗೆ 500 to 1,000 ಊಟಗಳ ಊಟ ಕಳಿಸ್ತಾ ಇದ್ದಾರೆ, ಈ ಥರ ಬೆಳಗ್ಗೆ ಸಾಯಂಕಾಲ ಎಲ್ಲ ಕಳಿಸ್ತಾ ಇದ್ದಾರೆ. ಈ ಅದು ಆಹಾರಗಳನ್ನ ಪ್ರತಿಯೊಂದು ಎಲ್ಲ ಮನೆಗಳಿಗೆ ಕಳಿಸ್ತಾ ಇದ್ದೀವಿ ನಾವು. ತಮ್ಮ ಪರಿಚಯ ಹೆಚ್ಚಿನ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಸೋಮಣ್ಣವರು. ತಮ್ಮ ಪರಿಚಯ ಸರ್ ಮಾತಾಡಿ.